ಸ್ನೇಹಿತರೆ ಇವತ್ತೊಂದು ನೋಡಿದ್ದು ಗೋಡಂಬಿ ಗಿಡ, ಗೋಡಂಬಿ ಗಿಡದ ಬಗ್ಗೆ ನಿಮಗೆ ಈ ವಿಷಯ ಇವಾಗ ಮಾತಾಡಬೇಕು ಅಂತ ಇವಾಗ ಆಚೆ ಬಂದ್ವಿ. ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀನಿ ಆಚೆ. ಇದು ನಮ್ಮೂರ ಹತ್ರ, ಇದು ತುಂಬ ಅಂದರೆ ತುಂಬ ಕಲ್ಲು ಭೂಮಿ, ಇದು ತುಂಬ ತುಂಬ ದೊಡ್ಡ ದೊಡ್ಡ ಕಲ್ಲು ಎಲ್ಲ ಇತ್ತು, ಎಲ್ಲ ಸ್ವಲ್ಪ ಲೆವೆಲ್ ಮಾಡ್ಕೊಂಡು ಇಲ್ಲಿ ಬೇರೆ ಬೆಳೆ ಬರೋದು ಕಷ್ಟ. ಸೊ ಅದಕ್ಕೆಲ್ಲ ಇದು ಗೋಡಂಬಿ ಹಾಕ್ಬಿಟ್ಟಿದ್ದಾರೆ. ಸೊ ಗೋಡಂಬಿ ಗಿಡ ತುಂಬ ಬೆನಿಫಿಟ್ ಸಿಗುತ್ತೆ ನಮ್ಗೆ, ಇದೆಲ್ಲ ನಮ್ಗೆ ಗೊತ್ತಲ್ಲ ಎಷ್ಟು ಕಾಸ್ಟ್ಲಿ ಇದೆ ಏನು ಅಂತ. ಸೊ ಚೆನ್ನಾಗಿ ಬರುತ್ತೆ ಕಲ್ಲು ಭೂಮಿಯಲ್ಲಿ. ತುಂಬ ಜನ ನನ್ನ ಸ್ನೇಹಿತರೆಲ್ಲ ಸಿಗ್ತಾರೆ ನನಗೆ ಆವಾಗ, ಇಲ್ಲಿ ಅಲ್ಲೊಂದು 20 ಎಕರೆ ಇದೆ, ಇಲ್ಲಿ 30 ಎಕರೆ ಇದೆ, ನನ್ನ ಏನು ಮಾಡ್ತಿದ್ರು ಏನು ಮಾಡಿಲ್ಲ ಹಂಗೆ ಬಿಟ್ಟಿದ್ದೀವಿ ಅಂತಾರೆ. ಸೊ ಅದಕ್ಕೆ ಈ ಖಾಲಿ ಇರೋ ಜಾಗದಲ್ಲಿ ಈ ಗಿಡಗಳನ್ನ, ಈ ಗಿಡ ಹಾಕಿದ್ರೆ ತುಂಬ ಬೆನಿಫಿಟ್ ಇದೆ ಇದನ್ನು, ಯಾಕೆಂದರೆ ಯಾರು ಕಿತ್ಕೊಂಡು ಹೋಗೋದಿಲ್ಲ ಇದನ್ನು. ಆಲ್ಮೋಸ್ಟ್ ಫಿನಿಷಿಂಗ್ ಟೈಮ್ಗೆ ಒಂದೆರಡು ತಿಂಗಳು ಬಿಫೋರು ಯಾರನ್ನಾದರೂ ಒಬ್ಬರು ವಾಚ್ಮ್ಯಾನ್ ಇಟ್ಟು ಇದನ್ನು ಕಾಪಾಡಿಕೊಂಡ್ರೆ ತುಂಬ ಬೆನಿಫಿಟ್ ಸಿಗುತ್ತೆ. ತುಂಬ ಕಾಸ್ಟ್ಲಿ ಇದೆ ಇದು. ಆಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಕಾಯಿನ ತಿಂತಾ ಇದ್ವಿ, ಇದು ಅವಾಗೆಲ್ಲ ಏನು ಇರಲಿಲ್ಲ, ಊರಿಗೆ ಬಂದರೆ ಏನಾದ್ರು ಐಸ್ ಕ್ರೀಮು ಇಲ್ಲ ಈ ಪಾಕಂ ಪಪ್ಪ ಬರೋರು, ಇಲ್ಲಾಂದರೆ ಇದು ಕಾಯಿ ತರೋರು, ಇಲ್ಲಾಂದರೆ ಪಪ್ಪಾಯ ಪರಂಗಿ ಹಣ್ಣು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಕೊಡೋರು 10 ಪೈಸೆಗೊಂದು. ಇದು ಜ್ಞಾಪಕ, ಇದು ನೋಡಿದ್ರೆ ನಮ್ಗೆ ಅದು ಜ್ಞಾಪಕ ಬರುತ್ತೆ. ಇದನ್ನು ಕಟ್ ಮಾಡಿಕೊಂಡು ಉಪ್ಪು ಹಾಕೊಂಡ್ಬಿಟ್ಟು ತಿಂದರೆ ಕಫ ಗಿಫ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ತುಂಬ ಒಳ್ಳೇದು. ಇದನ್ನು ಏನು ಮಾಡ್ತಾರೆ ಎಲ್ಲ ಬಿಸಾಕ್ಬಿಡ್ತಾರೆ, ಈಗ ಯಾರು ತಿನ್ನೋದೇ ಇಲ್ಲ. ಯಾಕೆಂದರೆ ಈಗ ತಿನ್ನೋಕ್ಕೆ ತುಂಬ ಆಪ್ಷನ್ಸ್ ಇದೆ, ಆವಾಗ ಏನು ಆಪ್ಷನ್ ಇರಲಿಲ್ಲ, ಇದೇ ತಿಂತಾ ಇದ್ವಿ. ಸೊ ಅದಕ್ಕೆ ಈ ಗಿಡಗಳನ್ನ ನೋಡಿ ಚೆನ್ನಾಗಿದೆ ಇಲ್ಲ, ಎಲ್ಲ ಬಂದು ನೋಡಿ, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ ಗೊಂಚಲು ಗೊಂಚಲು ಬಿಟ್ಟಿದೆ. ಇದೆಲ್ಲ ಲಾಸ್ಟ್ ಆಲ್ರೆಡಿ, ಈಗ ಅರ್ಧ ಮುಕ್ಕಾಲು ಆಗೋಗಿದೆ ಬೆಳೆ, ಇದು ಲಾಸ್ಟ್ದು, ಲಾಸ್ಟ್ದು ನೋಡಿ ಎಲ್ಲ ಕಾಯಿ ಬಿಟ್ಟಿದೆ. ಇನ್ನೂ ಚೆನ್ನಾಗಿ ಬೀರುತ್ತೆ, ಇನ್ನೂ ಜಾಸ್ತಿ ಬೀಳುತ್ತೆ, ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಇದು ಹಾಕಿದ್ರೆ ತುಂಬ ಬೆನಿಫಿಟ್ ಆಗುತ್ತೆ, ಬನ್ನಿ. ಒಳ್ಳೆ ಇಳುವರಿ ಬರೋ ನೋಡಿ, ತುಂಬ ಒಂದೊಂದು ನನ್ನ ಪ್ರಕಾರ ಒಂದು ಗಿಡಕ್ಕೆ ಒಂದು 10 ಕೆಜಿ ಆದರೂ ಸಿಗುತ್ತೆ, ಮಿನಿಮಮ್ 10 ಕೆಜಿ ಗ್ಯಾರಂಟಿ ಸಿಗುತ್ತೆ. ಸೊ ಗಿಡ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಒಂದು ನೀವು 3 ವರ್ಷ ಕಾಪಾಡಿಬಿಟ್ರೆ, ಒಂದು 3 ಇಯರ್ಸ್ ಕಾಪಾಡಿದ್ರೆ ನೀವು ಆಮೇಲೆ ಏನು ತೊಂದರೆ ಇಲ್ಲ, ಅದು ನೀಟಾಗಿ ನಿಮಗೆ 1000 ರೂಪಾಯಿ ಕೆಜಿ. ಹಾಂ, 1000 ರೂಪಾಯಿ ಕೆಜಿ ಮಾಮೂಲಿ. ಸೊ ಇದು ಮಿನಿಮಮ್ಮು 5 ರಿಂದ 10 ಕೆಜಿ ಸಿಗುತ್ತೆ. ಸ್ಟಾರ್ಟಿಂಗ್ ಒಂದು ಚಿಕ್ಕ ಗಿಡ ಇದ್ದಾಗ ಒಂದು 2 ಕೆಜಿ 3 ಕೆಜಿ ಹಂಗೆ ಬೆಳೀತಾ ಬೆಳೀತಾ ಬೆಳೀತಾ, 1-2 ವರ್ಷ ನೀವು ನೀರನ್ನು ಕೊಟ್ಟು ಕಾಪಾಡಿಬಿಟ್ರೆ ನೀವು ನಿಮ್ಮನ್ನು ಲೈಫ್ ಲಾಂಗ್ ಸಾಕಾಗುತ್ತೆ. ಇದು 40-50 ವರ್ಷ ಇದ್ದರೂ ಇರುತ್ತೆ ಗಿಡ, ಬಟ್ ಅದು ವಯಸ್ಸಾಗಿ ಇದಕ್ಕೇನು ಅಂತ ಗೊಬ್ಬರ ಹಾಕೋಂಗಿಲ್ಲ, ನೀರು ಬಿಡೋಂಗಿಲ್ಲ, ನೀವೇನು ಆ ಥರ ತಲೆ ಕೆಡಿಸ್ಕೊಳಂಗೇ ಇಲ್ಲ. ಸುಮ್ಮನೆ ಫೆನ್ಸಿಂಗ್ ಹಾಕ್ಬಿಟ್ಟು ಈ ಮೇಕೆಗಳು ಅವಾಗ ಬರ್ದಿರ ಮಾಡಿಬಿಟ್ರೆ ಸಾಕು, ಎಲ್ಲ ಒಳ್ಳೆ ಎಲ್ಲ ಇದಾಗುತ್ತೆ. ಎಲ್ಲ ತುಂಬ ಜನ ಖಾಲಿ ಇರೋ ಜಮೀನುಗಳಲ್ಲಿ ಇವನ್ನ ಹಾಕಿ, ಇದಕ್ಕೆ ಏನೂ ಬೇಕಾಗಿಲ್ಲ. ಬೇರೆ ಏನು ಬೆಳೆ ಇಟ್ಟರೂ ರೋಗ ಮಳೆ ಪ್ರಾಬ್ಲಮ್ಮು ಅದು. ಆಮೇಲೆ ಮಾವಿನ ಗಿಡ ಹಾಕಿದ್ರೆ ಈಗ ಮನೆ ನೋಡ್ಕೊಂಬಂದೆ ನಾನು ಈ ಕಡೆ ಬರ್ತಾ ಚಿಂತಾಮಣಿ ಕಡೆ, ಸಿಕ್ಕಾಬಟ್ಟೆ ಉದುರೋಗ್ಬಿಟ್ಟೆ ಮಳೆ ಗಾಳಿಗೆ. ಇದು ಮಳೆ ಬಂದರೂ ಉದುರೋಗಲ್ಲ, ಗಾಳಿ ಬಂದರೂ ಉದುರೋಗಲ್ಲ. ಇದೊಂದು ಅಡ್ವಾಂಟೇಜ್ ಏನಂದರೆ ಬಾಳೆ ಇದಕ್ಕೆ ಮಾವಿನ ಗಿಡಕ್ಕೂ ಇದಕ್ಕೂ ಇದೇ ಡಿಫ್ರೆನ್ಸು. ಇದು ಮಳೆ ಎಷ್ಟು ಗಾಳಿ ಬಂದರೂ ಇದು ಉದುರೋಗಲ್ಲ. ಇದು ಕಷ್ಟ ನೋಡಿ ನೋಡಿ, ಅಲ್ಲಾಡಿಸಿದ್ರು ಉದುರೋಗಲ್ಲ ನೋಡಿ, ಉದುರೋಗಲ್ಲ, ಇದು ಉದುರಲ್ಲ ಇದು. ಅದೇ ನೀವು ಮಾವಿನಕಾಯಿ ಆದರೆ ಸುಮ್ಮನೆ ಸ್ವಲ್ಪ ಗಾಳಿ ಬಂದರೆ ಉದುರೋಗುತ್ತೆ. ಈ ಸಲ ಮಾವಿನ ಕಾಯಿಗಳಲ್ಲಿ ತುಂಬ ಸಿಕ್ಕಾಪಡೋ ಜನ ಲಾಸ್ ಆಗಿದ್ದಾರೆ, ಮಳೆ ಗಾಳಿ ಜಾಸ್ತಿ ಆಗ್ಬಿಟ್ಟು. ಸೊ ಅದಕ್ಕೆ ಇದು ತುಂಬ ಸೇಫ್ಟಿ. ಈಗ ಮಾವಿನ ತೋಪ ಬೇಡ ಕಿತ್ತಾಕ್ಬಿಟ್ಟು ಹಾಕೋರು ಇದನ್ನು ಹಾಕೋಬೋದು, ಬೇಡ ಅಂತ ವಯಸ್ಸಾಗಿರೋ ತೋಟ ಇರುತ್ತೆ ಅದನ್ನು ಕಿತ್ತಾಕ್ಬಿಟ್ಟು ಹಾಕ್ಬೋದು. ಇದು ಆಪ್ಷನ್ ತುಂಬ ಒಳ್ಳೇದು, ಯಾಕೆಂದರೆ ಆ ಕಡೆ ತುಂಬ ಕಡಿಮೆ, ಈ ಕಡೆ ಇದೆ ಜಾಸ್ತಿ ಇದು. ಆ ಕಡೆ ಬೆಂಗಳೂರು ಕಡೆ ಹಾಸನ್ನು ಆ ಕಡೆ ಯಾರೂ ಹಾಕಿಲ್ಲ. ಸೊ ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಡಿಮೆ ರೇಟು ನಿಮಗೆ, ಗಿಡನೂ ಒಂದು 10 ರೂಪಾಯಿ 15 ರೂಪಾಯಿ ಸಿಗುತ್ತೆ ಗಿಡ. ಸೊ ತಂದು ಹಾಕಿ ದಯವಿಟ್ಟು ಎಲ್ಲರೂ, ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಇದು ಚೆನ್ನಾಗಿದೆ, ಇನ್ನು ಬೀಜ ಎಲ್ಲ ತೋರಿಸ್ತೀನಿ, ಚೆನ್ನಾಗಿದೆ ಕಾಯಿಗಳೆಲ್ಲ. ಇದು ಮಾತ್ರ ತಗೊಳ್ಳೋದು, ಇದು ಬಿಸಾಕ್ತಾರೆ, ಇಲ್ಲ ಇಲ್ಲೇ ಬಿಸಾಕ್ಬಿಡ್ತಾರೆ. ಮುಂಚೆ ತಿಂತಾಯಿದ್ರು, ಇವಾಗ ತಿನ್ನಲ್ಲ ಯಾರು. ಸೊ ಅದಕ್ಕೆ ಇದೊಂದು ಒಳ್ಳೆಯದು, ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮಾಡಿದ್ದೀನಿ. ಈ ಎಲ್ಲರಿಗೂ ಇದನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋನ, ಇದನ್ನು ಈ ವಿಡಿಯೋನ ನೋಡಿ ಎಲ್ಲರೂ ನಿಮ್ಮ ಹಳ್ಳಿ ಕಡೆ ಯಾರು ಜಮೀನುಗಳು ಇಟ್ಕೊಂಡಿರ್ತಾರೆ, ಯಾರ್ಯಾರಿಗೆ ಖಾಲಿ ಜಮೀನು ಇರೋ ಕಡೆ ಇದನ್ನು ಫಾರ್ವರ್ಡ್ ಮಾಡಿ ಎಲ್ಲರೂ ಮಾಡಲಿ. ಇದೇನು ಗೊತ್ತಾ ನಿಮಗೆ, ಫೆನ್ಸಿಂಗ್ಗೆ ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಇದು ಕತ್ತಲೆ ನೋಡಿ, ಅಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನು ಒಂದು ಅದನ್ನ ಪೀಸ್ ಕಟ್ ಮಾಡಿ ಹೋಗಿ ಬೇರೆ ಕಡೆ ಉಣಿದ್ರು ಬಂದ್ಬಿಡುತ್ತೆ. ಕಾಂಪೌಂಡ್ ಹಾಕೋಕ್ಕೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹಳ್ಳಿ ಕಡೆ ಎಲ್ಲ ಇದಾಗ್ತಾರೆ, ತುಂಬ ಲೋ ಕಾಸ್ಟಲ್ಲಿ ಇದಾಗ್ತದೆ.
ಇದನ್ನ ಕಿತ್ಕೊಂಡು ಕಟ್ ಮಾಡ್ಕೊಂಡು ಇಟ್ಟರೆ ಸಾಕು ಬಂದ್ಬಿಡುತ್ತೆ. ನೋಡಿ ಅದೇ ಮರ ನೋಡಿ ಅದು ಮೇಲೆ ಬಂದಿದೆಯಲ್ಲ, ತುಂಬ ಬೆಂಡಿರುತ್ತೆ ಅದು. ಅದನ್ನು ಕಟ್ ಮಾಡಿ ನಾವು ಈಜಾಡೋಕ್ಕೆ ಕೆರೆಗಳಲ್ಲಿ ಈಜಾಡೋಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಬೆಂಡಿರುತ್ತೆ ಅದು, ಬೆಂಡದು. ಸೊ ಅದು ತುಂಬ ಚೀಪ್ ಆ್ಯಂಡ್ ಬೆಸ್ಟು ಆಗಿ ಕಾಂಪೌಂಡ್ ಹಾಕೋದು ಅದು ಪದ್ಧತಿ. ಬನ್ನಿ, ಇಲ್ಲ ಕಾಯಿ ಇದೆಲ್ಲ ಇದಾಗಿದೆ ನೋಡಿ. ಅಕ್ಕಿಗಳು ನೋಡಿ, ಅಕ್ಕಿ ಇರುವೆ ಗಿಣಿ ಎಲ್ಲ ತಿಂತಾ ಇದ್ದಾವೆ. ಸೊ ಪ್ರಕೃತಿಯಲ್ಲೆಲ್ಲ ತಿಂದು ನಮಗೆ ಕೊಡೋದು ಲಾಸ್ಟು. ಬೇಡ ಬೇಡ, ಸಾಕು ಬೈ, ಸಾಕು ಬೈ. ನೋಡಿ ಈ ಕಾಯಿನೀಗ ನಾನು ಅವಾಗಿನ ಇಟ್ಕೊಂಡಿದ್ದೀನಿ ತಿನ್ನಬೇಕು ಅಂತ. ಇಷ್ಟು ನೀಟಾಗಿದೆ, ಚೆನ್ನಾಗಿದೆ. ಇದನ್ನು ಮುಂದೆ ನಾನು ಸ್ವಲ್ಪ ತಿಂದ್ಬಿಡ್ತೀನಿ. ಸಕದಾಗಿದೆ. ಒಂದು 4 ಹಣ್ಣು ತಿಂದ್ಬಿಟ್ಟೆ, ಬೆಳಗ್ಗೆ ಟಿಫನ್ ಬೇಕಾಗಿಲ್ಲ. 4 ಹಣ್ಣು ಕ್ಲೀನಾಗಿ ತಿಂದ್ಬಿಟ್ರೆ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಮನೆ ಹತ್ರ ಅದು ಹಿಂದೆ ಒಂದು ಹಾಕೋಬೋದು, ಜಾಗ ಇದ್ದರೆ. ಸುಮ್ಮನೆ ಒಂದು ಗಿಡ ಎರಡು ಗಿಡ ಹಾಕ್ಕೊಂಡ್ರೆ ಮನೆಗಾಗುತ್ತೆ ನಿಮಗೆ. ಮನೆ ಎಲ್ಲಾದರೂ ಜಾಗ ಇದ್ದರೆ, ಮನೆ ಹಿಂದೆ, ಮನೆ ಹಿತ್ತಲಲ್ಲೋ, ಮನೆ ಮುಂದ್ಗಡೆನೋ ಎಲ್ಲಿ ಜಾಗ ಸಿಕ್ಕರೆ ಹಾಕೋಣ. ಬಟ್ ಇದಕ್ಕೇನಂದರೆ ಒಂದು 15-15 ಜಾಗ ಮಿನಿಮಮ್ ಇರಬೇಕು. 15-15 ಜಾಗ ಇದ್ದರೆ ಇದು ಬರೋದು ಗಿಡ ಅಗಲಾಗುತ್ತಲ್ಲ. ಅದಕ್ಕೆ ಮನೆಗೆ ಒಂದು ಗಿಡ ಹಾಕ್ಕೊಂಡ್ರೆ ಮನೆಗೆ ಸಾಕಾಗುತ್ತೆ. ಮನೆಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ತೋಟ ಮಾಡೋದು ತೋಟ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.